ಒಂದು ತಾಯಿಯ ಐದೂ ಮಕ್ಕಳು ಸಹ ಒಂದೇ ಗುಣ ಹೊಂದಿರುವವರಾಗಿ ಇರುವುದಿಲ್ಲ. ಇತರರ ಅವಮಾನಗಳಿಗೆಲ್ಲ ಕಿವಿಯೊಡ್ಡಬೇಡ. ಸಿಹಿಯೊಂದೊಂದಿದ್ದರೆ ಕಹಿ ಎಂದೊಂದು ಉಂಟು. ವಿವರಣೆ: ತಾಯಿಗೆ ಇಬ್ಬರು ಮಕ್ಕಳಿದ್ದರೂ ಇಬ್ಬರಿಗೂ ಒಂದೇ ರೀತಿಯ ಗುಣಲಕ್ಷಣಗಳು ಇರುವುದಿಲ್ಲ. ಒಂದು ಮಗು ವಿನಮ್ರ, ದಾನಶೀಲ, ಆಧ್ಯಾತ್ಮಿಕವಾಗಿ ಇದ್ದರೆ ಇನ್ನೊಂದು ಮಗು ದುರಹಂಕಾರಿ, ದುಂದುವೆಚ್ಚ, ಕುಡುಕ, ಮೋಸಗಾರ ಗುಣವಾಗಿ ಇರುತ್ತದೆ. ಅದೇ ರೀತಿ ಮೇಲ್ಮರುವತ್ತೂರಿಗೆ ಬರುವ ಎಲ್ಲ ಭಕ್ತರು ಸಹ ಒಂದೇ ರೀತಿಯ ಗುಣಲಕ್ಷಣಗಳನ್ನು ಹೊಂದಿರುವುದಿಲ್ಲ. ವಿಭಿನ್ನ ಜನರು ವಿಭಿನ್ನ ಪ್ರೇರಣೆಗಳನ್ನು ಮತ್ತು ದೃಷ್ಟಿಕೋನಗಳೊಂದಿಗೆ ಬರುತ್ತಿರಬಹುದು. ನಾವು ನಮ್ಮ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಆಸಕ್ತಿ ಹೊಂದಿದ್ದರೆ ನಾವು ಇತರರ ಯಾವುದೇ ಟೀಕೆಗಳಿಗೆ ಕಿವಿಯೊಡ್ಡುವುದನ್ನು ತಪ್ಪಿಸಬೇಕು. ಅದು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಎಂದಿಗೂ ಸಹಾಯ ಮಾಡುವುದಿಲ್ಲ. ಬದಲಾಗಿ ನಾವು ಆಧ್ಯಾತ್ಮಿಕ ಪ್ರಕ್ರಿಯೆಗಳನ್ನು ಅನುಸರಿಸುವುದರ ಮೇಲೆ ಪ್ರಯತ್ನಿಸಬೇಕು ಮತ್ತು ನಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ಏಕೈಕ ಗುರಿಯಾಗಿಸಿಕೊಳ್ಳಬೇಕು. ನಾವು ದೇವಸ್ಥಾನದ ಸುತ್ತ ತಿರುಗಿದಾಗ, ಕೆಲವು ಭಕ್ತರೊಂದಿಗೆ ಮಾತನಾಡಿದಾಗ ಸಿಹಿಯ ಅನುಭವ ಉಂಟಾದರೆ, ಇನ್ನು ಕೆಲವರೊಂದಿಗೆ ಮಾತನಾಡುವಾಗ ಕಹಿಯಾದ ಅನುಭವ ಉಂಟಾಗುತ್ತದೆ. ನಮ್ಮ ಗಮನವು ಅಮ್ಮ, ಸ್ವಯಂಭೂ ಮತ್ತು ಆದಿಪರಾಶಕ್ತಿಯ ಮೇಲೆ ಇರಬೇಕು ಮತ್ತು ಅವರ ಸೇವೆಯು ಮೇಲ್ಮರುವತ್ತೂರ್ ಅಥವಾ ಯಾವುದೇ ಮಂಡಳಿಯಲ್ಲಿ ಇರಬೇಕು. ಆಗ ಮಾತ್ರ ನಮ್ಮ ಜೀವನದ ಉದ್ದೇಶವನ್ನು ನಿಶ್ಚಿತವಾಗಿ ಸಾಧಿಸಲು ಸಾಧ್ಯವಾಗುತ್ತದೆ. ಓಂ ಶಕ್ತಿ.